ನೋಡಿ ಅಪ್ಪ ಮತ್ತೊಮ್ಮೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಸನದ ಕಲ್ಲಳ್ಳಿಯ ಗೀತಾ ಅವರ ಸಂಸಾರದ ಕಥೆ ಬಗ್ಗೆ ಮಾತಾಡ್ತಾ ಇದ್ವಿ ಅವರ ಗಂಡ ರವಿ ತನ್ನ ಮಗ ಚಿರಂತನನ್ನೇ ಕೊಲ್ಲೋದಕ್ಕೆ ಮುಂದಾಗಿದ್ದು ಈಗಾಗಲೇ ಸ್ಥಳೀಯರೆಲ್ಲ ನೋಡಿ ಅವರಿಗೆ ಸಾಕಷ್ಟು ಹೊಡೆದಿದ್ರು ಸೋ ಇದರ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಗೀತಾ ನಿಮ್ಮ ಮೇಲೆ ಒಂದು ಆರೋಪ ಇದೆ ಎಲ್ಲವೂ ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ ದುಡ್ಡಿನ ಸಲುವಾಗಿ ನೀವು ಈ ರೀತಿ ಡೈವೋರ್ಸ್ ತಗೊಂಡು ದುಡ್ಡು ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನುತ್ತದು ನಿಜವಾಗ್ಲೂ ಅವರು ಅಷ್ಟೊಂದು ಆಸ್ತಿವಂತರು ಇದ್ದಾರಾ ಆಸ್ತಿ ಇದೆ ಮೇಡಂ ಆಸ್ತಿ ಇಲ್ಲ ಅಂತ ಹೇಳಲ್ಲ ಆಸ್ತಿ ಇದೆ ಆದ್ರೆ ನಾನು ಯಾವತ್ತು ದುಡ್ಡಿಗೆ ಆಸೆ ಪಡೋಳಾಗಿದ್ದಿದ್ರೆ ಈ 2 ವರ್ಷದಿಂದ ನಾನು ಇಲ್ಲ ಒಂದ್ ಏನಾದರೂ ಒಂದು ಮಾಡಬಹುದಾಗಿತ್ತು ಅವರನ್ನೆಲ್ಲ ಇದು ಮಾಡಬಹುದಿತ್ತು ಆದ್ರೆ ನಾನು ಯಾವತ್ತು ಅದಕ್ಕೆ ಆಸೆ ಪಟ್ಟಿಲ್ಲ ಮೇಡಂ ಅವರತ್ರ 1 ರೂಪಾಯಿ 2 ವರ್ಷದಿಂದ 1 ರೂಪಾಯಿ ಕೂಡ ನಾನು ಅವರತ್ರ ಇಸ್ಕಳ್ದೆ ನನ್ನ ಮಕ್ಕಳು ಸಾಕ್ತಾ ಇದೀನಿ ಮೇಡಂ ಜೊತೆಗಿದ್ರು ಕೂಡ ಯಾವುದೇ ರೀತಿ ಸಂಪಾದನೆ ಇಲ್ಲಿಲ್ಲ ಇದ್ದಾಗಲೂ ನನಗೆ ಸಹಾಯ ಮಾಡಿಲ್ಲ ಇಲ್ಲದೇ ಇರುವಾಗ ಅವರ ಜೊತೆ ನಿಲ್ದಿದ ಮೇಲೆ ನನಗೆ ಸಹಾಯ ಮಾಡ್ತಾರೆ ಮೇಡಂ ಕೃಷ್ಣೇಗೌಡ ನಾಗಮ್ಮ ರಮೇಶ ಮಮತಾ ಇದ್ದಾರಲ್ಲ ಮೇಡಂ ಅವರೇ ದುಡ್ಡಿಗೆ ತುಂಬಾ ಇದು ಮಾಡಿರೋದು ನಮ್ಮ ಮನೆಗೆ ಬಂದು ಕೇಳಿದ್ರು 50000 ಕ್ಯಾಶ್ ಕೊಡಿ ನಾವು ಅಂಗಡಿ ಇಟ್ ಕೊಡ್ತೀವಿ ಇವಳು ಯಾವಾಗ ಗಲಾಟಿ ಶುರು ಮಾಡಿದ್ಲು ಆಗ 50000 ಕ್ಯಾಶ್ ಕೊಡಿ ನಾನು ಅಂಗಡಿ ಇಟ್ ಕೊಡ್ತೀನಿ ಅಂತ ಬಂದು ಕೃಷ್ಣೇಗೌಡನೇ ಬಂದು ಕೇಳಿದ ಮೇಡಂ ನನ್ನನ್ನ ಬಂದು ಅವನೇ ಕೇಳಿ ಇದು ಮಾಡಿದ ಈಗ 5 ಲಕ್ಷ ಬೇಕು ನನಗೆ ಹಣ ಕೊಡಬೇಕು ಅಂತ ಲಾಯರ್ ಇಂದ ನೋಟಿಸ್ ಸಹ ಕಳಿಸಿದ್ದಾರೆ ಈಗ ನೀವು ಇಬ್ಬರು ನಡುವೆ ಈ ಡೈವರ್ಸ್ ಅನ್ನುವಂತದ್ದು ಏನಾದರೂ ಅಪ್ಲೈ ಮಾಡಿದಾರ ಅವರು ನಾನು ಯಾವತ್ತೂ ಅಪ್ಲೈ ಮಾಡಿಲ್ಲ ಮೇಡಂ ಅಲ್ಲ ಅವರು ಏನಾದರೂ ಅಪ್ಲೈ ಮಾಡಿದಾರ ನೀವು 2 ವರ್ಷದಿಂದ ದೂರ ಇದ್ದೀರಿ ಈಗ ಅವರು ಏನಾದರೂ ಡೈವರ್ಸ್ ಹಾಕಿದಾರ ಇಲ್ಲ ನನ್ನ ಕಡೆಯಿಂದ ಬರಬೇಕು ಅಂತ ಅವರು ಡೈವರ್ಸ್ ನೀನೇ ಕೊಡಬೇಕು ನೀನ್ ಕೊಡು ಅಂತ ನಾನು ಕೊಡಲ್ಲ ಅಂತನೇ 2 ವರ್ಷದಿಂದ ಇದೀನಿ ಮೇಡಂ ಯಾರು ಹೇಳ್ತಾ ಇದ್ರು ನಮಗೆ ಯಾರು ಹೇಳ್ತಾ ನಮ್ಮ ಮಾವ ನಮ್ಮ ಮಾವ ನಮ್ಮ ಮಾವನ ಮೆಜ್ಮಾನ್ರಿ ಎಸ್ಪಿ ಆಫೀಸ್ ಅಲ್ಲೇ ಕೂಡ ಹೇಳಿದಕ್ಕೆ ಡೈವರ್ಸ್ ಕೊಡು ನೀನು ಅದೇನಿದೆ ತಗೊಂಡ ಹೋಗು ಅಂತ ಹೇಳ್ತಾರೆ ನಮ್ಮ ಅತ್ತೆ ಗಂಡ ಮೇಡಂ ಮನೆಗೆ ಹಿಂಗೇ ಚೆನ್ನಾಗಿ ನಮ್ಮ ದೊಡ್ಡ ಮಗನ ಕರ್ಕೊಂಡು ಹೋಗಿದ್ದೆ ನೆಕ್ಲೇಸ್ ಎಲ್ಲ ಹಾಕೊಂಡು ಹೋಗಿದ್ದೆ ದೊಡ್ಡ ಮಗಂದು ಮಗು ಸಣ್ಣ ಒಂದು 3 ತಿಂಗಳ ಮಗು ಅಷ್ಟೇ ಅದು ಆತ ಮನೆಗೆ ಯಾರೋ ಊಟಕ್ಕೆ ಕೇಳಿದ್ರು ಅಂತ ನಾನು ಹೋಗಿದ್ದೆ ಅಲ್ಲಿ ಹೋಗಿದ್ದಾಗ ನೆಕ್ಲೇಸ್ ಮನೆಗೆ ಅವರ ಮನೆಗೆ ಹಾಕೊಂಡು ಹೋಗಿದ್ದ ನೆಕ್ಲೇಸೇ ಬಿಚ್ಚಿಸ್ಕೊಂಡ್ರು ಮದುವೆ ಇದೆ ಕೊಡು ಇನ್ನೊಂದು 8 ದಿನ ಬಿಟ್ಟು ಕೊಡ್ತೀನಿ ಅಂತ ಬಿಚ್ಚಿಸ್ಕೊಬಿಟ್ಟು ಅದನ್ನ ಅಡೆ ಇಟ್ಟಿದ್ದಾರೆ 9000 ಕ್ಕೆ ಅದನ್ನ 2.5 ವರ್ಷದ ಮೇಲೆ ಇಸ್ಕೊಂಡೆ ಮೇಡಂ ನಾನು ಮಗಳಿಗೆ ಅಳಿಮೈಂಗು ಹಿಂಗ್ ಅನ್ನೋನು ಕೈಯ ಆಮೇಲೆ ಲಾಸ್ಟ್ ಗೆ ಮೇಡಂ ಅವರ ಮಾತ್ರ ತುಂಬಾ ನಮಗೆ ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ ಈಗ ಕೊಟ್ರದ ನಿಜನೇ ಇಲ್ವಾ ಅಂತ ಹೇಳಿ ಇವಳೇನ್ ಅವರ ಅಕ್ಕ ಏನ್ ಮಾಡಿದ್ಲು ಅಲ್ಲಿ ಫೋಟೋ ಇತ್ತು ಸತ್ಯ ಮಾಡಿದ್ಲು ಅವಳು ಹೇಳಿದ್ಲು ನಾನು ದೇವ್ರ ಸತ್ಯ ಮಾಡಲ್ಲ ನನ್ನ ಮಗುನೇ ಸತ್ಯ ಮಾಡ್ತೀನಿ ಇಟ್ಕೊಂಡು ಅಂತ ಹೇಳಂದಾಗ ಆ ನಾಗಮ್ಮನ ಗಂಡ ಮಾತ್ರ ಬಿಡೆ ಅವಳದ ಏನಕ್ಕೆ ಓದ್ರೆ ಹೋಗುತ್ತೆ ಕೊಟ್ಬಿಡಣ ಬಿಡೆ ಅಂತ ಹೇಳಿ ಆಗ ಒಪ್ಕೊಂಡಿದ್ದು 22 ಗ್ರಾಂ ಸಿದ್ದಿ ಚೈನ್ ಬರೀ 17 ಗ್ರಾಂ ಮಾಡ್ಕೊಟ್ಟಿದ್ದಾರೆ ಮೇಡಂ ಕಟ್ ಮಾಡಿ ಹಾಕಬಾರದು ಅನ್ನೋ ಉದ್ದೇಶಕ್ಕೆ ಆಗಲ್ಲ ಚೈನ್ ಗಳೆಲ್ಲ ಕಟ್ ಮಾಡ್ಕೊಟ್ಟಿದ್ದಾರೆ ಮೇಡಂ ಅದು ಹಾಕಳಕ್ಕೆ ಆಗಲ್ಲ ನನ್ನ ಕೈಲಿ ಚೈನ್ ಈಗ ನೀವು 2 ವರ್ಷದಿಂದ ನಿಮ್ಮ ತಾಯಿ ಮನೆಯಲ್ಲಿ ಇದ್ರಿ ನಿಮ್ಮ ಗಂಡ ಬಂದು ಹೋಗಿ ಮಾಡ್ತಾ ಇಲ್ಲ ಮೇಡಂ ಒಂದ ದಿನನೂ ಬಂದು ಹೋಗಿ ಮಾಡಿಲ್ಲ ಮತ್ತೆ ಈಗ ಸಡನ್ ಆಗಿ ಬಂದಿದ್ದು ಹೇಗೆ ಅಂತ ಇವರು ಈಗ ಬರ್ತಾ ಈಗ ನಾನು ಒಂದ ತಿಂಗಳ 2 ಸಾರಿ ಫ್ಯಾಕ್ಟರಿ ಹತ್ರ ಬಂದಿರೋದು ಕೇಸ್ ವಾಪಸ್ ತಗ ನೀನ್ ಕೊಟ್ಟಿರೋ ವರದಕ್ಷಿಣೆ ಕೇಸ್ ಇದೆಲ್ಲ ವಾಪಸ್ ತಗ ನಾನು ನಿಮಗೆ ಚೆನ್ನಾಗಿ ನೋಡ್ಕತೀನಿ ಬಾ ನೀನು ಊರಿಗೆ ಅಂತ ಹೇಳಿ ಕೇಸ್ ವಾಪಸ್ ತಗ ಈಗ ನೀವು ಏನೇನ್ ಕೇಸ್ ಹಾಕಿದ್ರೆ ಈಗ ವರದಕ್ಷಿಣೆ ಕೇಸ್ ಒಂದು ಹಾಕಿದೆ ಇನ್ನೊಂದು ಕತ್ತಿಟ್ಕೊಂಡು ಕತ್ತಿಸ್ಕಕ್ಕೆ ಬಂದಿದ್ದು ಮನೆ ಒಳಗಡೆ ಹಿಂಗೆ ಊಟ ಮಾಡಿ ಕೂತಿದ್ದು ಮನೆ ಒಳಗಡೆ ಡೈರೆಕ್ಟ್ ಆಗಿ ಬಂದಿದ್ದು ಹಾಲಲ್ಲೇ ಆಸ್ ಮಲಗಿಸಿದ್ದೆ ಇನ್ನ ತಕ್ಷಣ ಹಿಂಗ್ ಬಂದ ಮೆಟ್ರೆ ಇಟ್ಕೊಬಿಟ್ಟಿದ್ರು ಅಲ್ಲ ಏನ್ ಮಾನಸಿಕ ಸ್ಥಿಮಿತೆ ಕಳ್ಕೊಂಡಿದಾರ ಅಥವಾ ಏನ ಮೇಡಂ ಆಗ ಬಿಡಿಸ್ಕೊಂಡು ಇದೆಲ್ಲ ಮಾಡಿ ಒಡದೆ ಒಂದು ದೂಕಾಡಿ ಇದು ಮಾಡಿ ನಾವು ಬಿಡಿಸ್ಕೊಂಡಿದ್ದು ಆಗ ಯಾವಾಗ ಕಂಪ್ಲೇಂಟ್ ಅಲ್ಲಿ ನಮಗೆ ಕೇಸ್ ಮಾಡಲಿಲ್ಲ ಫಸ್ಟ್ ಏನು ಕೇಸ್ ಇಲ್ಲ ನಾವು ಯಾವಾಗ ಕೇಸ್ ಮಾಡಿದ್ವ ಆಮೇಲೆ ಹೋಗಿ ಸುಳ್ಳು ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಮೇಡಮ್ ಅವರು ಕೇಸ್ ಮಾಡಿದ್ವಿ ಕೇಸ್ ಮಾಡಿ ನಾವು ಕೇಸ್ ನಡೀತಾ ಇದೆ ಈ ತಿಂಗಳ 21ನೇ ತಾರೀಕು ಇದೆ ಏನಂತ ಕೇಸ್ ಹಾಕಿದ್ದಾರೆ ನಾವು ಅವ್ರನ್ನ ಕೊಲಕ್ಕೆ ಪ್ರಯತ್ನ ಪಟ್ಟು ಅಂತ ಹೇಳಿ ಈಗ ಹೊಡಿಯಕ್ ಬಂದಾಗ ಸಿಕ್ಕಾಗ ಜನರು ಎಲ್ಲರೂ ಸೇರಿ ನೋಡಿ ಹೊಡೆದಿದಾರಲ್ವಾ ಯಾರು ಈ ಸರಿ ರವಿ ಈ ಸರಿ ಅವನಿಗೆ ಹೊಡಿಲಿಲ್ಲ ಮೇಡಮ್ ಅವನಿಗೇನು ಅವನಿಗೆ ಹೊಡಿಲಿಲ್ಲ ಅವನ ಹೆಚ್ಚಿಗೆ ಅವನೇ ಕೈ ಮಾತ್ರ ಗಾಯ ಆಗಿದೆ ಓಡೋಗಕ್ಕೆ ಪ್ರಯತ್ನ ಪಡೋಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ನಾವೇ ತಗೊಂಡೋಗಿ ಹ್ಯಾಂಡ್ ಓವರ್ ಮಾಡಿದೀವಿ ಮೇಡಮ್ ಅವನಿಗೆ ಪೊಲೀಸರ ವಶದಲ್ಲೇ ಇದಾರೆ ಈಗ ಅವ್ರ ಮನೆಯವರು ಏನಾದ್ರು ಪ್ರಯತ್ನ ಮಾಡ್ತಾ ಇದ್ರೆ ಬಿಡಿಸ್ಕೊಂಡು ಬರೋದು ಮಾಡ್ತಾರೆ ಮೇಡಮ್ ಅವ್ರು ಅದೇ ತರ ಜನ ಅವ್ರಿಗೆ ಏನ್ ಗೊತ್ತಾ ಮುಂದೆಯಿಂದ ಕಳಿಸ್ತಾರೆ ಮುಂದೆಯಿಂದ ಕಳಿಸ್ಬಿಟ್ಟು ಅವ್ನ ಯಾವಾಗ ಇದು ರೀತಿ ಸಿಗಾಕಂತಾನೆ ಅವಾಗ ಹೋಗಿ ಅವರೇ ಬಿಡಿಸ್ಕೊಳ್ಳೋದು ಬೇಲೆಲ್ಲ ತಗೊಳ್ಳೋದು ತುಂಬಾ ಅವ್ರ ಅಕ್ಕದಿರು ಅವ್ರ ಅಭಾವದಿರಿಂದನೇ ಅವ್ನ ಹಾಳಾಗಕ್ ಕಾರಣ ಆಗಿರೋದು ಅವರಿಂದನೇ ಅವ್ರು ಸರಿ ಹೋದ್ರೆ ಅವರು ಮಾವನ ಮನೇನ ಅವರೇ ಅಳಿಮೈದಿರು ಅಪ್ಪನ ಮನೇನ ಹೆಣ್ಮಕ್ಳೆ ಹಾಳು ಮಾಡಿದ್ದಾರೆ ಮೇಡಮ್ ಅಲ್ಲ ಈಗ ವೀಣಾ ಅವರೇ ನಿಜಕ್ಕೂ ಈ ಹೆಣ್ಮಕ್ಳ ಸುರಕ್ಷತೆಗೆ ಅಂತ ಮದುವೆ ಮಾಡ್ತಾರೆ
ಆದ್ರೆ ಮದುವೆಯಿಂದ ಗಂಡನಿಂದಲೇ ಇಷ್ಟೊಂದು ಸಮಸ್ಯೆಗಳಾದ್ರೆ ಏನು ಮಾಡಬೇಕು ಅಂತ ಅಲ್ಲ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ನಾವು ಸಿಟಿಗಳಲ್ಲಿ ಕಡಿಮೆ ಇರಬಹುದು ಇವತ್ತಂತೂ ಹಳ್ಳಿಗಳಲ್ಲಿ ಮಕ್ಕಳು ಹೆಣ್ಮಕ್ಕಳು ಮದುವೆ ಆಗುವಾಗ ಹೇಳ್ ಕಳಿಸ್ತಾರೆ ಅಡ್ಜಸ್ಟ್ ಮಾಡ್ಕೊಂಡಿರು ಅಂತ ಈ ತರ ಕೊಲೆ ಮಟ್ಟಕ್ಕೆ ಬಂದ್ರೆ ಹೆಣ್ಣಿಗೆ ಇನ್ನು ಎಲ್ಲಿದೆ ಸೆಕ್ಯೂರಿಟಿ ಇದು ಹೆಣ್ಮಕ್ಕಳನ್ನು ಅವರು ಸ್ವಲ್ಪ ಅವರು ಒಂದು ಗಟ್ಟಿಯಾಗಿ ಧೈರ್ಯ ಬೇಕು ಬಿಟ್ಟತನ ತೋರಿಸಿ ಹೌದು ಇವಾಗ ಈವನ್ ವಿಷಯದಲ್ಲೇ ಇವರು ಚಾಲೆಂಜ್ ಆಗಿ ತಗೋಬೇಕು ಲೈಫ್ನ ನಾನು ಹೇಳೋದು ಇವಾಗ ಇವನ್ನ ಅದು ನಕ್ಷತ್ರದ ಬಗ್ಗೆ ನಾನು ಮಾತಾಡೋಕೆ ನನಗೆ ಇಷ್ಟನೇ ಇಲ್ಲ ಫಸ್ಟ್ ಇವನ್ನ ಇವಾಗ ಆ ಮೂಲ ನಕ್ಷತ್ರ ಅಂತ ತಾನೇ ಅವರು ರೀಸನ್ ಕೊಡ್ತಾ ಇರೋದು ಇವನ್ನ ಇವರು ಒಂದು 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 ಒಳ್ಳೆ ಪ್ರಜೆಯಾಗಿ ಮಾಡಿ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡು ದೊಡ್ಡದಾಗಿ ಬೆಳೆಸಿ ನೋಡಿಸ್ಬೇಕು ಚಾಲೆಂಜ್ ಆಗಿ ಇವರು ಈ ತರ ಲೈಫ್ ತಗೋಬೇಕು ಇವಾಗ ತಗೊಳ್ಳೋದು ಅದು ಏನು ಒಂದು ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ಬೋದು ಲೈಫ್ ಚಾಲೆಂಜ್ ಆಗಿ ತಗೊಂಡು ಇವರು ಮುಂದೆ ಬಂದು ತೋರಿಸ್ಬೇಕು ಪ್ರತಿಯೊಂದು ಹೆಣ್ಣು ಈ ತರ ಒಂದು ಮಾದರಿ ಆದ್ರೆ ಇವ್ರು ಈ ತರ ಅಳ್ಕೊಂಡು ಕೂತ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಇನ್ ಮತ್ತೆ ಈಗ ಅವನ ಜೊತೆ ಹೋಗ್ತಾರ ಬಿಡ್ತಾರ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಅದನ್ನ ನಾವ್ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ ಬಟ್ ನಾನ್ ಹೇಳೋದು ಲೈಫ್ ನ ಚಾಲೆಂಜ್ ಆಗಿ ತಗೊಳ್ಳಿ ಹೇಗಿದ್ರು ಎಸ್ ಎಲ್ ಸಿ ಓದಿರೋರು ಏನೆಲ್ಲಾ ಮಾಡಿ ಮುಂದುವರೆದಿದ್ದಾರೆ ಮಕ್ಕಳಿಗೋಸ್ಕರ ಇವರು ಚೆನ್ನಾಗಿ ದುಡಿದು ಅವ್ರನ್ನ ಒಳ್ಳೆ ದಾರಿಗೆ ತಗೊಂಡ್ಬಂದು ತೋರಿಸ್ಲಿ ಈ ಮಕ್ಕಳಿಗೂ ಫ್ಯೂಚರ್ ಇದೆ ಅಂದ ಅವಾಗ ನಕ್ಷತ್ರ ಈ ರಾಹುಕಾಲ ಇದೆಲ್ಲನ್ನೆಲ್ಲ ನಂಬೋರ್ಗು ಸ್ವಲ್ಪ ಕಡಿಮೆ ಆಗುತ್ತೆ ಹೆಣ್ಣಿನ ಮೇಲೆ ದೌರ್ಜನ್ಯ ಸರ್ವೇ ಸಾಮಾನ್ಯ ನಾವು ಪ್ರತಿ ನಿಮಿಷನೂ ಯಾರೂ ಸಪೋರ್ಟಿಗೆ ಇರಲ್ಲ ನಮ್ಮನ್ನ ನಾವು ಸೇಫ್ ಮಾಡ್ಕೋಬೇಕು ಫಸ್ಟ್ ಆ ಧೈರ್ಯ ಕಲ್ತ್ಕೋಬೇಕು ಹೆಣ್ಮಕ್ಳು ಸಮಾಜದಲ್ಲಿ ವೀಕೆಸ್ಟ್ ಇರೋರನ್ನ ನೋಡೇ ಟಾರ್ಗೆಟ್ ಮಾಡಲ್ಲ ಇವತ್ತು ಹಿಂದುಳಿದ ವರ್ಗ ದಲಿತರ ಮೇಲೆ ದೌರ್ಜನ್ಯ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲದಕ್ಕಿಂತ ಕೆಳಮಟ್ಟದಲ್ಲಿರೋದು ಹೆಣ್ಣಿನ ಜಾತಿ ಇವತ್ತು ದೌರ್ಜನ್ಯ ಅಂದ್ರೆ ಫಸ್ಟ್ ಅಲ್ಲಿ ಹೆಸರು ಬರೋದೆ ಹೆಣ್ಣಿನ ಜಾತಿ ಯಾರು ಬರಲ್ಲ ಇವತ್ತು ಇವತ್ತು ನೀವ್ ಹೇಳ್ತೀರಾ ಮಹಿಳಾ ಆಯೋಗ ಅಂತೆಲ್ಲ ಹೇಳಿದ್ರಲ್ಲ ಈಗೀಗೆ ಯಾವ ಮಹಿಳಾ ಆಯೋಗದವ್ರು ಬಂದು ಸಹಾಯ ಮಾಡಿದ್ರು ನಮ್ಮಲ್ಲಿ ಅಲ್ಲ ಎಷ್ಟು ದಿನ ಅಂತಾದ್ರೂ ಬಂದು ಸಹಾಯ ಮಾಡಕ್ಕಾಗಲ್ಲ ಅಲ್ಲ ಫಸ್ಟ್ ಸ್ಟೆಪ್ ನೇ ನಾನು ಹೇಳೋದು ಯಾರಾದ್ರು ಬಂದಿದ್ರಾ ಮನೆಗೆ ಯಾರು ಬಂದಿದ್ರು ಸರ್ಕಾರದ ಕಡೆಯಿಂದ ನಮ್ಮ ಸ್ಟೇಷನ್ಲ್ಲ ಇದ್ ಮಾಡ್ತಾರೆ ಮೇಡಂ ಪೊಲೀಸರನ್ನ ಕಳ್ತನ ಮಾಡಿದ ನಮ್ಮನೆಯಲ್ಲಿ ಕಳ್ತನ ಮಾಡಿದ ಮೇಡಂ ಅವ್ನ ಕಳ್ತನ ಮಾಡಿದಾಗ ನಾವು ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ನ ಕರ್ಕೊಂಡು ಹೋಗಿ ಎಷ್ಟು ನೀಟಾಗಿ ಬಾಯಿ ಮುಡಿಸಿದ್ರು ಅಂತ ಅಂದ್ರೆ ಅವ್ರಿಗೇನು ರಿಲೇಷನ್ ಏನು ಗೊತ್ತಿರ್ಲಿಲ್ಲ ನಾವು ಕರ್ಕೊಂಡು ಹೋಗಿ ಒಂದ್ ದಿವಸದಲ್ಲಿ ಒಂದ್ ಮಧ್ಯಾಹ್ನ ಜೊತೆಗೆ ಬಾಯಿ ಎಲ್ಲ ಬಿಡಿಸಿ ಯಾವ್ಯಾವ ಅಂಗಡಿಗೆ ಮಾರಿದಾನೆ ಅನ್ನೋದನ್ನೆಲ್ಲ ಡೀಟೇಲ್ ಎಲ್ಲ ಕಳ್ತನ ಮಾಡಿ ಬೀಗ ಡೋರ್ ಲಾಕ್ ಎಲ್ಲ ಇದು ಕೀ ಮಾಡಿಸ್ಕೊಂಡು ಬೀರು ಸಮೇತ ಮಾಡ್ಕೊಂಡು ಡೋರ್ ಲಾಕ್ ತಕೊಂಡು ನಾವ್ ಇಲ್ದಾಗ ಮಾಡಿದ್ರು ನಂದು 30 ಗ್ರಾಮ್ಸಿನ ಚೈನು ಮೇಡಮ್ ನಮ್ಮ ಅಮ್ಮನವ್ ಎರಡು ಬಳೆ ನನ್ನವ್ ಎರಡು ಬಳೆ ನನ್ನವ್ ಯಾಂಗಿನ್ಸ್ ಬೆಳ್ಳಿ ಚಂಬು ಉದ್ರಾಣೆ ಇದೆಲ್ಲ ಕಳ್ತನ ಮಾಡ್ಕೊಂಡು ಅದೆಲ್ಲ ಮಾಡಿ ಚಿನ್ನಕಾಸು ಬಕೆಟ್ ಹಾಕಿಟ್ಟಿದ್ರು ಎರಡು ಮೇಲಾಯ್ತು ಅಷ್ಟೆಲ್ಲ ಆದ್ರೂ ನಾವು ಸುಮ್ನೆ ಆಗಿದ್ದು ಇವಳು ಚೆನ್ನಾಗಿದ್ರೆ ಸಾಕಲ್ಲ ಏನು ಸಿಕ್ಕಿಲ್ಲ ಮೇಡಮ್ ನೆಂಜೇಗೌಡ್ರು ಅಂತ ಇದಾರೆ ಮೇಡಮ್ ದಪ್ಪೆದಾರರು ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲಾನು ಬಾಯಿ ಬಿಡಿಸಿ ಅಂಗಡಿಗೆ ಸಮೇತ ಕರ್ಕೊಂಡೋಗಿ ನಾವು ನನ್ನ ತಮ್ಮನ ಜೊತೆಯಲ್ಲಿ ಸಮೇತ ಹೋಗಿ ತೋರಿಸ್ಕೊಂಡಿದೀವಿ ನೆಂಜೇಗೌಡ್ರನ್ನೇ ಇದಾಗ್ಬಿಟ್ರು ಪೊಲೀಸ್ನವ್ರೆ ಅವ್ರ ಕಡೆ ಆದ್ರು ಅಂತ ತಿಳ್ಕೊಳ್ಬೇಕಾರೆ ಒಡವೆ ಕೇಸಲ್ಲಿ ಆಮೇಲೆ ಬಂದು 2 ತಿಂಗಳು ಕದ್ದೋಗಿದ್ದ 2 ತಿಂಗಳ ಮೇಲೆ ಕದ್ದು ಹೋಗಿದ ಬಂದ ಬಂದ್ಬಿಟ್ಟು ಬರ್ಕೊಟ್ಟ ಸ್ಟೇಷನ್ ಹೋಗಿ ನಾವ್ ಎಸ್ ಪಿ ಆಫೀಸ್ಗೆಲ್ಲ ತುಂಬಾ ತಿರ್ಗಾಕ್ ಸ್ಟಾರ್ಟ್ ಆದ್ ಅವಾಗ ತಿರ್ಗಾಕಾದಾಗ ಬಂದ್ಬಿಟ್ಟು ಬರ್ಕೊಟ್ಟ 3 ತಿಂಗಳೊಳಗೆ ಬಂದ್ ನಾನು ಬಿಡಿಸ್ಕೊಟ್ಟು ನಾನು ನನ್ನ ಹೆಂಡತಿ ಕರ್ಕೊಂಡು ಹೋಯ್ತೀನಿ ಅಂತ ಆಮೇಲೆ ಇಲ್ಲ ಒಂದ್ ಅವ್ರ ಜೊತೆಲಿ ಇದ್ರಲ್ಲ ಈರಪ್ಪುರದಾರು ಅಂತ ಹೇಳಿ ಬಂದಿದ್ರು ದೊರೆ ಮತ್ತೆ ಇನ್ನೊಬ್ರು ಯಾರು ವೆಂಕಟೇಶನ್ ಅವ್ರು ಬಂದಿದ್ರು ಅವ್ರು ಬಂದಿದ್ದವರು ಇಲ್ಲ ಇನ್ನ ನಾಳೆ ಕಳಿಸ್ಕೊಟ್ಬಿಡಿ ನಾವು 3 ತಿಂಗಳಿಗೆ ನಾವು ಒಡವೆ ಬಿಡಿಸ್ಕೊಡೋ ಜವಾಬ್ದಾರಿ ನಮ್ದು ಅಂತೇಳಿ ಅವ್ರ ಜವಾಬ್ದಾರಿ ತಗೊಂಡು ನಮ್ಮನ್ನ ಅವ್ರ ಜೊತೆ ಕರ್ಕೊಂಡು ಹೋದ್ರಿ ಇವಳನ್ನ ಬಂದು ಕರ್ಕೊಂಡು ಹೋದ್ರೆ 20 ದಿವಸ ಮೇಡಮ್ ಅವಳನ್ನ ಚೆನ್ನಾಗಿ ಇಟ್ಕೊಂಡಿದ್ದು ಆಮೇಲೆ ಮತ್ತೆ ಇವಳಿಗೆ ಕೊಲೆ ಪ್ರಯತ್ನ ಬರ್ಕೊಟ್ಟಾಗಿದ್ದಾರೆ ಎಷ್ಟು ವೀಕ್ ಇದಾರೆ ನೋಡಿ ನಾನು ಹೇಳೋದು ಅಷ್ಟೆಲ್ಲಾ ಇವನ್ ಕಳ್ತನ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಂಡ್ ಬಂದಿರೋನು ಮತ್ತೆ ಇವನ್ ಕಾಚಪ್ ಮಾಡಕ್ ನೋಡ್ತಾರೆ ಸೊ ಅವಾಗೆ ಅವ್ರೊಂದು ಸ್ಟ್ರಾಂಗ್ ಸ್ಟೆಪ್ ತಗೊಂಡಿದ್ರೆ ಇವತ್ತು ಈ ಸ್ಥಿತಿ ಇವ್ರಿಗೆ ಬರ್ತಿರ್ ನಾವು ಪೊಲೀಸ್ನವ್ರು ಅವ್ರ ಕಡೆ ಆಗೋಗ್ಬಿಟ್ರು ಮೇಡಮ್ ಕೃಷ್ಣೇಗೌಡ ಅನ್ನೋರು ಇದಾರಲ್ಲ ಅವನು ರಾಜಕೀಯದ ಕಡೆ ತುಂಬಾ ಇದು ಅವನು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಅದೇ ಮೊದಲನೇ ದಿವಸ ಮಾಡಿದ್ದು ಇದು ಇನ್ನೊಂದ್ ದಿವಸ ಹೋದಾಗ ಮಾಡ್ಲಿಲ್ಲ ಮೇಡಮ್ ಅವರು ಮೊದಲನೇ ದಿವಸ ಎಷ್ಟು ನೀಟಾಗಿ ಇಟ್ರಿ ಅವ್ನಿಗೆ ಇದ್ ಮಾಡ್ಬಿಟ್ಟು ಬಾಯಿ ಬಿಡಿಸ್ಕೊಂಡು ಅಂಗಡಿಗೆ ಸಮೇತ ಕರ್ಕೊಂಡೋಗಿ ತೋರಿಸ್ ನೆಂಜೇಗೌಡ್ರೆ ಲಾಸ್ಟಿಗೆ ಇದ್ ಮಾಡ್ಬಿಟ್ರು ಅವ್ನ ಮನೆ ಒಡವೆ ಮಾರಕ್ ಅವ್ನ ಮನೆ ಒಡವೆ ಮಾರಿದ್ರು ನಾನ್ಯಾಕ್ ಮೇಡಮ್ ಹೋಗ್ಬೇಕು ಹೌದು ಆ ತರ ಮಾಡಿದ್ರು ಪೊಲೀಸ್ನವರೇ ಮಾಡಿದ್ರು ಪೊಲೀಸ್ನವರೇ ರಕ್ಷಣೆ ಇಲ್ಲ ಅಂತ ಅಂದ್ಮೇಲೆ ನಮ್ಮಂತ ಬಡಪಾಯಿಗಳು ನಾವ್ ಎಲ್ಲಿಗೆ ಹೋಗ್ಬೇಕು ಹೋದ್ರೆ ಅಯ್ಯೋ ಹೋಗಮ್ಮ ಅವ್ರದ್ದು ಇದ್ದಿದ್ದೆ ರಾಮಾಯಣ ಇವತ್ತು ಅಂತಾರ ಮೇಡಮ್ ಎಷ್ಟೊಂದ್ ಜನ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಬೇರೆಯವ್ರೀಗ ಅವ್ರು ಮುಂಚೆಯಿಂದ ಇದ್ದವ್ರ ಮಾತ್ರ ಆತರ ಅದೇ ತರ ಅವ್ರು ಮಾತಾಡ್ತಾ ಇದ್ದಿದ್ದು ಕೇಳ್ತಾ ಹೋದ್ರೆ ವೀಣಾವರ ನಿಜಕ್ಕೂ ಒಂದೊಂದು ಹೊಸ ಹೊಸ ಕಥೆಗಳು ಹುಟ್ಕೊಳ್ತಾ ಇದೀಲಿ ಎಲ್ಲಾ ಕಡೆಯಲ್ಲೂ ಕೂಡ ಈ ಸಮಸ್ಯೆಗಳು ಎದುರಿಸ್ತಾನೆ ಬಂದಿದ್ದಾರೆ ನಿಜಕ್ಕೂ ಅಲ್ಲ ನಮ್ದ್ರಲ್ಲಿ ಒಂದು ಸರ್ಕಾರದಿಂದ ನಮ್ಗೆ ಇವ್ರಿಗೆ ಹೆಣ್ಣಿಗೆ ಸಿಗ್ಬೇಕಾಗಿರೋದ ಯಾವ್ದೇ ಸವಲತ್ತುಗಳು ಸಿಗ್ತಾ ಇಲ್ಲ ಪ್ರಾಪರ್ ಆಗಿ ಸಿಗ್ಬೇಕು ಇವಾಗ ಇವ್ರೂರು ಇವಾಗ ನಿಮ್ಮ ಊರು ಹಾಸನದಿಂದ ಎಷ್ಟು ಕಿಲೋಮೀಟರ್ ಅಮ್ಮ 3 ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲ ಹಾಸನ ಸಿಟಿನೇ ಅನ್ಕೊಳ್ಳಿ ನೀವು ಒಂದು ಸಿಟಿಯಲ್ಲೇನೆ ಇವತ್ತು ಇವಾಗ ಇವಳಿಗೆ ಇದಾಗಿದೆ
ಇವಳಲ್ಲ ಸಹಾಯಕ್ಕೆ ಅಂತ ಅಲ್ಲಿ ಇರಬೇಕಿತ್ತು ನಮ್ಮ ಆಯೋಗದ ಕಡೆಯಿಂದ ಆಗಬಹುದು ಸರ್ಕಾರದ ಕಡೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲ ಬೆಂಗಳೂರು ಒಂದೇ ಅಲ್ಲ ಇವಾಗ ಇವರು ಅನ್ಕೊಂಡ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ನಮ್ಮಲ್ಲಿ ಇರೋ ಎಲ್ಲ ಮಿನಿಸ್ಟರ್ ಆಗಿರ್ಬೋದು ಎಲ್ಲ ಆಯೋಗದ ಅಧ್ಯಕ್ಷರು ಬೆಂಗಳೂರು ಒಂದೇ ನಮ್ಮದು ಹಕ್ಕು ಅನ್ಕೊಂಡ್ಬಿಟ್ಟು ಇಲ್ಲೇ ಇರ್ತಾರೆ ಬೇರೆ ಕಡೆ ತಿರುಗೂ ನೋಡಲ್ಲ ಅಲ್ಲಿ ಮಾಡಬೇಕು ಬ್ರಾಂಚಸ್ ಮಾಡಬೇಕು ಇವರು ಇವರಿಗೆ ಹೆಲ್ಪ್ಗೆ ಇಮಿಡಿಯೇಟ್ ಆಗಿ ಸಿಗಂಗ್ ಮಾಡಬೇಕು ಅವಾಗ ದೌರ್ಜನ್ಯ ಮಾಡೋರಿಗೂ ಒಂದು ಭಯ ಇರುತ್ತೆ ಖಂಡಿತ ಖಂಡಿತ ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ ನಿಜಕ್ಕೂ ಕ್ರೂರಿ ಅಪ್ಪ ಅಂತ ನಾವು ಟೈಟಲ್ ಕೊಟ್ಟಿದ್ವಿ ಆದರೆ ನಿಜಕ್ಕೂ ಇಲ್ಲಿ ಬಹಳ ಬೇಜವಾಬ್ದಾರಿ ಕ್ರೂರಿ ಗಂಡ ಕೂಡ ಇದ್ದಾನೆ ಕೇಳ್ತಾ ಹೋದ್ರೆ ಹೊಸ ಹೊಸ ಕಥೆಗಳು ಕೂಡ ಹುಟ್ಕೊಳ್ತದೆ ಹಾಗಾದ್ರೆ ಮುಂದೆ ಏನು ಮಾಡ್ತಾರೆ ಏನಿದಕ್ಕೆ ಪರಿಹಾರ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ